ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ಪಡೆದ ತುಮಕೂರಿನಲ್ಲಿ ಯಾವುದೇ ವ್ಯಕ್ತಿಗಳಿಗೆ ಅಡ್ಡ ಪರಿಣಾಮ ಕಂಡು ಬಂದಿಲ್ಲ ಎಂದು ತುಮಕೂರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಅಮೋಘ ಟಿವಿಗೆ ಸ್ಪಷ್ಟನೆ ನೀಡಿದ್ದಾರೆ. ಕೋವಿಶೀಲ್ಡ್ ಲಸಿಕೆ ಪಡೆದವರಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ ಎಂದ ಮಾಧ್ಯಮಗಳ ವರದಿಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ತುಮಕೂರು ಜಿಲ್ಲೆಯಲ್ಲಿ ಕೋವಿಶೀಲ್ಡ್ನಿಂದ ರಕ್ತ ಹೆಪ್ಪುಗಟ್ಟಿರುವ ಪ್ರಕರಣಗಳು ಇದುವರೆಗೂ ದಾಖಲಾಗಿಲ್ಲ. ತುಮಕೂರಿನಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಪಡೆದವರು 10,94,088 ಮಂದಿ ಇದ್ದು, ಒಂದು ವೇಳೆ ಈ ರೀತಿಯ ಪ್ರಕರಣಗಳು ದಾಖಲಾಗಿದ್ರೆ ನಮಗೆ ಮಾಹಿತಿ ನೀಡಿ ಅಂತ ಸರ್ಕಾರದಿಂದ ನಿರ್ದೇಶನ ಕೂಡ ಬಂದಿರ್ತವು. ನಮ್ಮ ಆರೋಗ್ಯ ಸಿಬ್ಬಂದಿಗಳು ಈ ಬಗ್ಗೆ ಹೆಚ್ಚು ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ ತಿಳಿಸಿದ್ರು. ಮಾಧ್ಯಮದಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಂಡಿರೋ ವ್ಯಕ್ತಿಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬಿಟ್ಟು ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟ ಆಗಿರುತ್ತೆ. ನಮ್ಮಲ್ಲಿ ಕೋವಿಡ್ ವ್ಯಾಕ್ಸಿನ್ ಪ್ರಪ್ರಥಮವಾಗಿ ಕೋವಿಶೀಲ್ಡ್ ಬಂದ ನಂತರ ಫಸ್ಟ್ ಕೋವ್ಯಾಕ್ಸಿನ್ ನಮ್ಮ ದೇಶದಲ್ಲಿ ಬಂತು. ಅದರಲ್ಲಿ ನಮ್ಮ ಆರೋಗ್ಯ ಸಿಬ್ಬಂದಿಯವರಿಗೆ ಕೋವ್ಯಾಕ್ಸಿನ್ ನೀಡಲಾಯಿತು. ನಂತರ ಕೋವಿಶೀಲ್ಡ್ ಬಂತು, ಅದು ಸಾರ್ವಜನಿಕರಿಗೂ ಹಾಗೂ ಆರೋಗ್ಯ ಸಿಬ್ಬಂದಿಯವರು ಎಲ್ರಿಗೂ ಕೂಡ 3 ಡೋಸುಗಳು, ಫಸ್ಟ್ ಡೋಸು ಸೆಕೆಂಡ್ ಡೋಸು ನೀಡಲಾಯಿತು. ಅದೇ ರೀತಿ ಬೂಸ್ಟ್ ಡೋಸ್ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ಇನ್ನೊಂದು 3ನೇ ವೇವು 2ನೇ ವೇವು ಬಂದಂಗೆಲ್ಲ ಬೂಸ್ಟ್ ಡೋಸ್ ಕೂಡ ಕೊಡಲಾಯಿತು. ಈಗ ನಮ್ಮಲ್ಲಿ ಈಗ ನೋಡಿದಾಗ ಕೋವಿಶೀಲ್ಡ್ನಿಂದ ಆಗಿದೆ ಅನ್ನಲಿಕ್ಕೆ ಯಾವುದೇ ಪುರಾವೆಗಳು ಇದುವರೆಗೂ ಬಂದಿಲ್ಲ. ಮತ್ತು ನಮಗೆ ಯಾವುದೇ ರೀತಿಯಿಂದಲೂ ಕೂಡ ಸರ್ಕಾರದ ವತಿಯಿಂದ ಕೋವಿಶೀಲ್ಡ್ ತಗೊಂಡಿರೋ ವ್ಯಕ್ತಿಗಳಲ್ಲಿ ಏನಾದರೂ ಈ ರೀತಿ ಕಂಡು ಬಂದಿದೆಯಾ ಅಥವಾ ಏನಾದರೂ ರಕ್ತ ಹೆಪ್ಪುಗಟ್ಟಿ ಆಗಿರುವಂಥ ಸಾಧ್ಯತೆಗಳೇನನ್ನು ಕಂಡು ಬಂದಿದ್ದರೆ ನಮಗೆ ವರದಿ ನೀಡಿ ಅನ್ನೋದ್ರ ಬಗ್ಗೆ ಆಗಲಿ, ಮಾಹಿತಿಯನ್ನು ನೀಡಿ ಅನ್ನೋದ್ರ ಬಗ್ಗೆ ಸರ್ಕಾರದಿಂದ ಅದು ಬಂದಿಲ್ಲ. ಹಾಗಾಗಿ ಸಾರ್ವಜನಿಕರು, ಕೋವಿಶೀಲ್ಡ್ ವ್ಯಾಕ್ಸಿನ್ ಹಾಕಿಸ್ಕೊಂಡಿರುವಂಥ ಸಾರ್ವಜನಿಕರು ಯಾವುದೇ ರೀತಿಯ ಭಯ ವಾತಾವರಣ ನಿರ್ಮಾಣ ಆಗದೆ ಅಥವಾ ಭಯಪಡದೇ ಇರಬೇಕು. ಯಾಕೆಂತಂದರೆ ಅದು ಇದುವರೆಗೂ ಯಾವುದು ಕೂಡ